ಸ್ಥಾನದಲ್ಲಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಇದರಿಂದಾಗಿ ತಾವೆಲ್ಲ ಕಾರ್ಯಕರ್ತರು ಇವತ್ತು ಅಂಗರಿಗೆ ಸಿಕ್ಕಿರುವಂತಹ ಈ ಗೌರವವನ್ನು ನಾವು ಬಹಳ ಸಂತೋಷದಿಂದ ಆಚರಿಸ್ತಾ ಇದ್ದೇವೆ. ನೀವೆಲ್ಲ ಟಿವಿಯಲ್ಲಿ ನೋಡಿದ್ರೆ ಅದರಲ್ಲಿ ಒಂದಷ್ಟು ಅಸಮಾಧಾನ ಆದವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾ ಇರುವಂತದ್ದನ್ನು ತಾವು ಗಮನಿಸಿರ್ಬೋದು. ತುಂಬಾ ಧನವಂತರು ಜೊತೆಗೆ ಪ್ರಭಾವಿಗಳು ದೊಡ್ಡ ದೊಡ್ಡ ಮನುಷ್ಯರಿಗೆಲ್ಲ ಇವತ್ತು ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಆದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿದ್ದಂತ ಅಂಗರ್ರಿಗೆ ಸಿಕ್ಕಿರುವಂತದ್ದು ಸತ್ಯಕ್ಕೆ ಜಯವಿದೆ ಅಂತ ಹೇಳುವಂತದ್ದಕ್ಕೆ ಒಂದು ನಿದರ್ಶನ. ಇದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತು ನಮ್ಮ ದೇಶದಲ್ಲಿ ಆಗ್ತಾ ಇರುವಂತದ್ದು ನಮಗೆ ಬಹಳ ಸಂತೋಷದ ಸಂಗತಿ. ಮುಂದೆ ಕೂಡ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ, ಯಡಿಯೂರಪ್ಪನವರ ನೇತೃತ್ವದಲ್ಲಿ ಶಾಸಕ ಅಂಗಾರರು ಸಚಿವರಾದಂತ ಒಂದು ಬದಲಾದ ವಾತಾವರಣದಲ್ಲಿ ಜಿಲ್ಲೆಯಲ್ಲಿ ನಡೆಯುವಂತ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಶ್ರೀಕಾರ ಹಾಕಲಿ ಅಂತ ಹೇಳಿ ಹಾರೈಸುತ್ತಾ ಸಲ್ಲಿಸ್ತಾ ಇದ್ದೇನೆ. ಸುಳ್ಯದ ಭಾರತೀಯ ಇತಿಹಾಸದಲ್ಲಿ ಸುಮಾರು 30 ವರ್ಷಗಳಿಂದ ಅತ್ಯಂತ ಸುಳ್ಯ ತಾಲೂಕಿನ ಎಲ್ಲ ಮತದಾರ ಬಂಧುಗಳಿಗೆ ಸಿಕ್ಕಿದಂತ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೆ ಕೂಡ ವಿಶೇಷವಾದಂತ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಭಾರತ್ ಮಾತಾಕ್ಕೆ ಜೈ, ಯಡಿಯೂರಪ್ಪ ಜಿಕ್ಕೆ ಜೈ, ನಳಿನ್ ಕುಮಾರ್ಕ್ಕೆ ಜೈ. ಸುಳ್ಯದ ಅಂಗಾರ ನಮ್ಮೆಲ್ಲರ ಬಂಗಾರ ಆಗಿರ್ತಕ್ಕಂತ ಅಂಗಾರರು ಇವತ್ತು ಕ್ಯಾಬಿನೆಟ್ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಈ ಸಂಭ್ರಮ ಆಚರಣೆಯಲ್ಲಿ ನಾವೆಲ್ಲರೂ ಇದ್ದೇವೆ, ಉಪಸ್ಥಿತರಿರುವ ಎಲ್ಲ ಪ್ರಮುಖರೇ, ಕಾರ್ಯಕರ್ತ ಬಂಧುಗಳೇ. ಇವತ್ತು ಸತತವಾಗಿ 6 ಬಾರಿ ಗೆದ್ದು ನಮ್ಮೆಲ್ಲರ ಶಾಸಕರು ನೆಚ್ಚಿನ ಸಾಮಾನ್ಯ ಕಾರ್ಯಕರ್ತರಾಗಿ ಇವತ್ತು 6ನೇ ಬಾರಿ ಶಾಸಕರಾಗಿರ್ತಕ್ಕಂಥ ಅಂಗಾರರನ್ನ ಇವತ್ತು ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯಾಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರು, ನರೇಂದ್ರ ಮೋದಿಯವರು ಸೇರಿ ಇವತ್ತು ಕ್ಯಾಬಿನೆಟ್ ಸಚಿವರಾಗಿ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇವತ್ತು ಕ್ಯಾಬಿನೆಟ್ ಸಚಿವರಾಗಿ ಆಯ್ಕೆಯಾಗೊಂಡಂಥ ಅಂಗಾರರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತು ನಮ್ಮೆಲ್ಲರ ಬಹಳಷ್ಟು ವರ್ಷಗಳ ಹಾರೈಕೆ ಇತ್ತು. ನಮಗೆ ನಮ್ಮ ಸುಳ್ಯಕ್ಕೆ ಸಚಿವ ಸ್ಥಾನ ಸಿಗಬೇಕು, ಅಂಗಾರರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಹೇಳುವಂಥ ಬಹಳಷ್ಟು ನಿರೀಕ್ಷೆ ಇವತ್ತು ಸಾಕಾರ ಆಗಿದೆ. ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಏನು ಶಾಸಕರು ಈ ಹಿಂದೆ ಕೆಲಸ ಮಾಡಿರುವುದನ್ನು ನಾವೆಲ್ಲರೂ ಶಾಸಕರಾಗಬೇಕಾಗ್ತದೆ. ಇವತ್ತು ನಾವು ಮಾತಾಡುವಂಥ ಸಂದರ್ಭದಲ್ಲಿ ನಮ್ಮ ಅಕ್ಕ ಒಬ್ಬರು ಹೇಳಿದರು, ನಮ್ಮೆಲ್ಲರ ಹಾರೈಕೆ ಇವತ್ತು ಫಲ ಕೊಟ್ಟಿತ್ತು, ಇನ್ನು ನಾವೇನು ಕೆಲಸ ಮಾಡಬೇಕಾಗಿಲ್ಲ ಅಂತ. ಹೆಚ್ಚಿನ ಅಂಶ ನಮ್ಮ ಶಾಸಕರು ಸುಳ್ಯದಲ್ಲೇ ಇರುವಂಥ ಪರಿಸ್ಥಿತಿ ಇನ್ನು ಇಲ್ಲ, ಇನ್ನು ರಾಜ್ಯಾದ್ಯಂತ ಓಡಾಡಬೇಕಾದ ಅನಿವಾರ್ಯ ಸಂದರ್ಭದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಶಾಸಕ ಅಂಗಾರರಾಗಬೇಕಾಗಿದೆ. ಆ ಮುಖೇನ ಏನು ಸುಳ್ಯದ ಭದ್ರಕೋಟೆ, ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ, ಅದನ್ನು ಇನ್ನಷ್ಟು ಬಲಯುತಗೊಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿದೆ. ಭಾರತೀಯ ಜನತಾ ಪಾರ್ಟಿ ಸಾಮಾನ್ಯರಿಗೂ ಅವಕಾಶ ಕೊಡ್ತದೆ ಅಂತ ಹೇಳುವಂಥದ್ದನ್ನು ಹಲವಷ್ಟು ಬಾರಿ ನಾವು ನಿದರ್ಶನಗಳನ್ನು ನೋಡ್ಬೋದು. ಪ್ರತಾಪ್ ಸಿಂಹ ನಾಯಕರು MLC ಆಗ್ತಾರೆ, ಸಾಮಾನ್ಯ ಕಾರ್ಯಕರ್ತರಾಗಿರ್ತಕ್ಕಂಥ ಶಾಂತರಾಮ್ ಸಿದ್ದಿ ಅವರು MLC ಆಗ್ತಾರೆ, ಅನೇಕರು MLC ಆಗಿ ಸಾಮಾನ್ಯ ಕಾರ್ಯಕರ್ತರಾಗಿ ದುಡಿದಿರ್ತಕ್ಕಂಥವ್ರು MLC MLAಗಳಾಗ್ತಾರೆ. ಆದರೆ ಇವತ್ತು 100% ಅದನ್ನು ಮತ್ತೊಮ್ಮೆ ರುಜುವಾತುಗೊಳಿಸುವುದನ್ನು ಇವತ್ತು ನಾವು ಕಂಡಿದ್ದೇವೆ. ನಮ್ಮೆಲ್ಲರ ಒಂದು ಸಾಮಾನ್ಯ ಕಾರ್ಯಕರ್ತರಾಗಿ ದುಡಿದಿರ್ತಕ್ಕಂಥ ಈ ಶಾಸಕ 6ನೇ ಬಾರಿ ಶಾಸಕರಾದರೂ ನಾವು ನೀವು ಹೇಗಿದ್ದೇವೆ ಅದೇ ರೀತಿ ಇರ್ತಕ್ಕಂಥ ಅಂಗಾರರನ್ನು ಮತ್ತೊಮ್ಮೆ ಮಂತ್ರಿ ಮಾಡಿ ಇವತ್ತು ಸಾಕಾರಗೊಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇವತ್ತು ಅಂಗಾರಂಥ ವ್ಯಕ್ತಿಗಳನ್ನು ಇವತ್ತು ಪಕ್ಷ ಗುರುತಿಸಿರುವುದನ್ನು ನಾವು ನೋಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಯಾಕೆಂದೇಳಿದರೆ ಮಂತ್ರಿ ಬಂದರೆ ಮಾತ್ರ ಸಾಧ್ಯ ಆಗಲಿಲ್ಲ. ನಮ್ಮಲ್ಲಿ ಏನು ಗ್ರಾಮ ಪಂಚಾಯತ್ಗಳಿದೆ, ತಾಲೂಕು ಪಂಚಾಯತ್, ಮುಂದಿನ ಚುನಾವಣೆಯಲ್ಲಿ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಗೆಲ್ಲಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ಏನು ಬಡವರ ಕೆಲಸ ಕಾರ್ಯಗಳನ್ನು, ಜನಸಾಮಾನ್ಯರ ಆಶೋತ್ತರಕ್ಕೆ ಕೆಲಸ, ಅವರ ಸಾಕಾರವಾಗುವಂಥ ಕೆಲಸ ಕಾರ್ಯಗಳನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿದೆ. ಇವತ್ತು ಅಂಗಾರರನ್ನು ಬರುವಂಥ ಒಂದೆರಡು ದಿವಸದಲ್ಲಿ ಅವರು ಬಂದಾಗ ಒಂದು ರೀತಿಯ ಉತ್ತಮವಾದಂಥ ಅವರನ್ನು ಆಹ್ವಾನಿಸುವಂಥ, ಅವರನ್ನು ಸ್ವಾಗತ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಮ್ಮೆಲ್ಲ ಕಾರ್ಯಕರ್ತರು ಮುಂದಿನ 2-3 ದಿವಸದಲ್ಲಿ ಮಾಡಬೇಕಾಗಿದೆ. ಮುಂದಿನ ದಿನಾಂಕ ಯಾವಾಗ ಬರ್ತದೆ, ಸುಳ್ಯಕ್ಕೆ ಬರುವಂಥ ಸಂದರ್ಭದಲ್ಲಿ ಸಾವಿರಾರು ವಾಹನಗಳಲ್ಲಿ ಸಾವಿರಾರು ಕಾರ್ಯಕರ್ತರು ನಾವು ಸೇರಿ ಸ್ವಾಗತ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ಅದರೊಟ್ಟಿಗೆ ಏನು ಸಂಭ್ರಮಾಚರಣೆ ಇದೆ ಅದನ್ನು ನಾವೆಲ್ಲರೂ ನಮ್ಮ ನಮ್ಮ ಗ್ರಾಮಗಳಲ್ಲಿ ಮಾಡೋಣ. ಆದರೆ ಜನಸಾಮಾನ್ಯರ ಕೆಲಸವನ್ನು ನಾವೇನು ಹಿಂದೆ ಮಾಡ್ತಾ ಇದ್ದೇವೋ, ಕಾರ್ಯಕರ್ತರ ಕೆಲಸ ಕಾರ್ಯ ಕಾರ್ಯಕರ್ತರ ಸ್ಪಂದನವನ್ನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಮ್ಮೆಲ್ಲ ನಾಯಕ
ನಾಯಕರು ಮುಂದಿನ ದಿನಗಳಲ್ಲಿ ಮಾಡಿ ಏನು ಬಿಜೆಪಿಯ ಭದ್ರಕೋಟೆ ಸುಳ್ಯ ಇದೆ ಅದನ್ನ ಇನ್ನಷ್ಟು ಭದ್ರಗೊಳಿಸತಕ್ಕಂತ ಕೆಲಸ ಕಾರ್ಯಗಳನ್ನ ನಾವೆಲ್ಲರೂ ಮಾಡೋಣ. ನಮಗೆ ಅಹಂಕಾರ ಅದು ಯಾವುದು ಬರೋದು ಬೇಡ. ನಾವೇನು ಈ ಹಿಂದೆ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೇವೋ ಮಂತ್ರಿ ಆದರೂ ಅವರನ್ನ ಇನ್ನಷ್ಟು ಕೆಲಸ ಕಾರ್ಯಗಳನ್ನ ಮಾಡಿಸುವುದರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯನ್ನ ಭದ್ರಗೊಳಿಸೋಣ ಅಂತ ಹೇಳುವಂತ ಮಾತನ್ನ ಹೇಳ್ತಾ ಇವತ್ತು ಸೇರಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಪ್ರಮುಖರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ.